ಎಲ್ರಿಗೂ ನಮಸ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಸುಕ್ಕ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಪಕ್ಕ ಮಂಗ್ಳೂರು ಶೈಲಿಯಲ್ಲಿರುತ್ತೆ, ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ, ಅದಕ್ಕೆ ಕಾಲು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್, ಕಾಳುಮೆಣಸು ಕಾಲು ಸ್ಪೂನು, ಜೀರಿಗೆ ಕಾಲು ಸ್ಪೂನು, ಸಾಸಿವೆ ಸ್ವಲ್ಪ, ಸೋಂಪು, ಹಾಗೆ ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, ಒಂದು 10 ಕಾಳಷ್ಟು ಮೆಂತ್ಯ, 2-3 ಸ್ಪೂನು ಧನಿಯಾ ಬೀಜ. ಇದನ್ನು ಲೈಟಾಗಿ ಬಿಸಿ ಮಾಡಬೇಕು, ಹಾಗೆ ರೋಸ್ಟ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಡ್ರೈ ರೋಸ್ಟು. ಈಗ ಇದಕ್ಕೆ ನಾನು ಒಂದು 10 ಬೇಡಿಗೆ ಮೆಣಸಿನ್ಕಾಯಿ, 10 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಗರಿ ಗರಿ ಆಗೋ ಥರ ಆದರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕೈ ಆಡಿಸ್ಬೇಕು. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಆಫ್ ಮಾಡಿ ಸಂಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ನಾನೀಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕಬಾರ್ದು, ನೀರು ಹಾಕ್ತೆ ಹಾಗೆ ತರಿತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಪೌಡರ್ ಟೈಪ್ ಬಂದಿದೆ. ಈಗ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಣ್ಣದಾಗಿ ಹೆಚ್ಚಿರುವಂಥ 1 ಈರುಳ್ಳಿ, 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು. ತುಂಬ ರೋಸ್ಟ್ ಮಾಡೋದೇನು ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸಿದ್ರೆ ಸಾಕು, 1-2 ಸೆಕೆಂಡು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ನೋಡಿ ಈ ರೀತಿ. ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರುವಂಥ 1 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಟೊಮೆಟೊ, ಚೆನ್ನಾಗಿ ಹಣ್ಣಾಗಿರಬೇಕು. ಇದು ಕೂಡ ಲೈಟಾಗಿ ಸಾಫ್ಟ್ ಆಗಬೇಕು, ಹಾಗಾಗಿ ಇದನ್ನು ಕೂಡ 1-2 ಸೆಕೆಂಡ್ ಹಾಗೆ ಕೈ ಆಡಿಸ್ಬೇಕು. ಇಷ್ಟಾಗಿದೆ. ಈಗ ಇದಕ್ಕೆ ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂಥ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕೆಜಿ ಚಿಕನ್ನ ತೊಗೊಂಡಿದ್ದೀನಿ. 1 ಕೆಜಿ ಚಿಕನ್ಗೆ ಮಸಾಲ ಹಾಕಿದ್ದು. ಈಗ ಇದಕ್ಕೆ ಹಳದಿ ಪೌಡರು 1 ಕಾಲು ಸ್ಪೂನು, ಹಾಗೆ 1 ಸ್ಪೂನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದ ನಂತರ ನಾನು ಲಿಡ್ಡನ್ನು ಕವರ್ ಮಾಡಿ ಇದನ್ನು 1-5 ನಿಮಿಷ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ನೀರು ಬಿಡಬೇಕು ಬೆಂದು. ನೀರು ಹಾಕ್ತಾ ಇಲ್ಲ, ಹಾಗೆ ನೀರು ಬಿಡುತ್ತೆ ಚಿಕನ್ ಬೆಂದು. ಅಲ್ಲಿವರೆಗೂ ಬೇಯಿಸ್ತಾ ಇದ್ದೀನಿ. ಈ ರೀತಿ ಬೇಯಿಸೋದ್ರಿಂದ ಹಸಿ ಸ್ಮೆಲ್ ಕಡಿಮೆ ಆಗುತ್ತೆ, ಜೊತೆಗೆ ಹೋಲ್ಸ್ ಸ್ಮೆಲ್ ಬರೋದಿಲ್ಲ. ಆಲ್ರೆಡಿ 5 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಬೆಂದು ನೀರು ಬಿಟ್ಟಿದೆ. ನಾನೀಗ ಲಿಡ್ಡನ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ನೀರು ಹಾಕದೆ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಪೌಡರು ನಾನಿಲ್ಲಿ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಫುಲ್ಲು. ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಇಲ್ಲಿ ಜಾಸ್ತಿ ಖಾರನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಖಾರ ಕಡಿಮೆ ತಿನ್ನೋದಾದರೆ ಖಾರನ ನೋಡಿ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಮತ್ತೆ ಲಿಡ್ಡನ್ನ ಕವರ್ ಮಾಡಿ 5 ನಿಮಿಷ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಬೇಯಬೇಕು, ಹಾಗಾಗಿ ಇದು ಬೇಯಿಸ್ಟ್ರಲ್ಲಿ ನಾನು ಬೇರೆ ಮಸಾಲನ ರೆಡಿ ಮಾಡ್ಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲಿ ಇರಬೇಕು ಚಿಕನ್ ಬೇಯುವಾಗ. ನೆಕ್ಸ್ಟು ನಾನು ಒಂದು ಪ್ಯಾನ್ನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ತಿದ್ರೂ ನಡೀತದೆ, ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅದಕ್ಕೆ 1/2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಸ್ವಲ್ಪ ತೆಂಗಿನಕಾಯಿ, 1-4 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಕೂಡ 1-2 ಸೆಕೆಂಡ್ ಬಾಡಿಸ್ಕೊಳ್ಬೇಕು. ಹಾಗೆಯೇ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡ್ರೆ ಆಯಿತು. 2 ಸೆಕೆಂಡ್ ಕೈ ಆಡಿಸಿದ್ರೆ ಸಾಕು, ಅದು ಕಲರ್ ಚೇಂಜ್ ಬರುತ್ತೆ. ನೋಡಿ ಈ ರೀತಿ. ಎಣ್ಣೆ ಹಾಕದೆ ಮಾಡಿದ್ರೆ ಹಾಗೆ ಡ್ರೈ ಬರುತ್ತೆ, ಎಣ್ಣೆ ಹಾಕಿದ್ರೆ ಸ್ವಲ್ಪ ಪೇಸ್ಟ್ ಥರ ಬರುತ್ತೆ. ಈಗ ಅದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಅದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಬೇಕು. ನೀರು ಹಾಕದೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾನಿಲ್ಲಿ ಚಿಕನ್ನ ಬೇಯಲಿಕ್ಕಿಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ. ಈಗ ಗ್ರೈಂಡ್ ಮಾಡಿರೋವಂಥ ಮಿಶ್ರಣನ ಅದರಲ್ಲಿ ಹಾಕ್ತಾ ಇದ್ದೀನಿ. ತರಿತರಿಯಾಗಿ ರುಬ್ಕೊಳ್ಬೇಕು, ನೀರು ಹಾಕಬಾರ್ದು, ಆಗ ಚೆನ್ನಾಗಿ ಬರುತ್ತೆ. ನೀರು ಹಾಕಿದ್ರೆ ಫುಲ್ಲು ಮಸಾಲ ಪೇಸ್ಟ್ ಥರ ಬಂದುಬಿಡುತ್ತೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಆಲ್ರೆಡಿ ಚಿಕನ್ ಬೆಂದಿರೋದ್ರಿಂದ ತುಂಬ ಬೇಯಿಸೋದೇನು ಬೇಡ. ಜಸ್ಟ್ ಮಿಕ್ಸ್ ಮಾಡಿ ಹಾಗೆ 1-2 ಸೆಕೆಂಡ್ ಕೈ ಆಡಿಸಿದ್ರೆ ಸಾಕು, ಮಸಾಲ ಹೊಂದ್ಕೊಳ್ಳುತ್ತೆ. ಅದ ನಂತರ ನಾನಿಲ್ಲಿ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ, ಕಟ್ ಮಾಡಿ ಸಣ್ಣ ಸಣ್ಣದಾಗಿ. ನಂತರ ಬೇಕು ಅಂದರೆ ನೀವು ಈ ರೀತಿ ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಧ್ಯೆ ಮಧ್ಯೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ. ಒಂದು ವೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ರೆಡಿಯಾಗಿದೆ ಮಂಗ್ಳೂರು ಶೈಲಿಯಲ್ಲಿ ಚಿಕನ್ ಸುಕ್ಕ, ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ತಿಳಿ ಸಾಂಬಾರ್ ಅಥವಾ ರಸಂ ಮಾಡಿಕೊಂಡ್ರೆ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ.
ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.